ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಜರ್ನಲಿಸ್ಟ್ ಮೇಡಮ್ ಅವರೇ ಕಾಫಿ ತಗೊಳ್ಳಿ ಅಬ್ಬಬ್ಬಾ ಶಶಿ ನೀನ್ ಕಾಫಿ ಮಾಡಿದ್ಯಾ ಇವತ್ತು ಗ್ಯಾರಂಟಿ ಮಳೆ ಬರುತ್ತೆ ಏನು ಇದು ಶಶಿ ಒಳ್ಳೆ ಕಷಾಯ ತರ ಇದೆ ಚೆನ್ನಾಗಿಲ್ಲ ಹೌದಾ ಸಕ್ಕತ್ತಾಗಿದೆಯಲ್ಲ ಶಬ್ಬಿ ಏ ನಿಂಗೆ ಟೇಸ್ಟ್ ಇಲ್ಲ ನಿನಗೆ ಬಿಟ್ರೆ ಒಂದಿಷ್ಟು ಹಾಲು ಹಾಕಿ ಅದಕ್ಕೊಂದಿಷ್ಟು ಸಕ್ಕರೆ ಹಾಕಿಬಿಟ್ಟು ಪಾಯಸ ತರ ಮಾಡ್ತೀಯ ಹೌದೌದು ಅಪರೂಪಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ತುಂಬಾ ಹಾರಾಡಬೇಡ ಏ ನೀನು ಇವತ್ತು ಸಿಎಸ್ಪಿ ಆಫೀಸಿಗೆ ಹೋಗಬೇಕಿತ್ತಲ್ವಾ ಹೋಗಿದ್ಯೇನೋ ಸಿಎಸ್ಪಿ ಸರ್ ಆಫೀಸಿಗೆ ಹೋಗಿದ್ದೆ ಅಲ್ಲಿ ನಿರ್ಮಲಾ ಕೊಂಡಹಳ್ಳಿ ಬಂದಿದ್ಲು ಈ ಸತಿ ಆನಂದರಾಜ್ ನಂದಿಪುರ ಅವರು ಎಲೆಕ್ಷನ್ ಗೆ ನಿಲ್ತಾ ಇದ್ದಾರಲ್ಲ ಬಿಂಗನ ಎದುರಿಗೆ ಅವ್ರು ಗೆಲ್ಲದ ಕಷ್ಟ ಇದೆ ಆದರೆ ಅವ್ರಿಗೆ ರೈತರೆಲ್ಲರೂ ಸಪೋರ್ಟ್ ಮಾಡಿದ್ರೆ ಆನಂದರಾಜ್ ನಂದಿಪುರನ ಸುಲಭವಾಗಿ ಗೆಲ್ಲಿಸಬಹುದು ಅಂತ ಸಿಎಸ್ಪಿ ಸರ್ ನಿರ್ಮಲಾ ಹತ್ರ ಹೇಳ್ತಾ ಇದ್ರು ಗೊತ್ತಾ ಚೆನ್ನಾಗಿ ಮಾಡಿದ್ಯಾ ಕಾಫಿ ಸುಮ್ಮನೆ ಹೇಳಿದ್ದು ಕಷಾಯ ತರ ಇದೆ ಅಂತ ಏನಿವತ್ತು ಕಾಫಿ ಸಂಭ್ರಮ ತಾವೇನ್ ಕಾಫಿ ಮಾಡಿರೋದು ನಿನಗೆ ತಲೆನೋವು ಅಂತಿದ್ಯಲ್ಲ ಬೆಳಗಿಂದ ಅದಕ್ಕೆ ಮಾಡ್ಕೊಟ್ಟೆ ಅಬ್ಬಬ್ಬಾ ನಿಜನಾ ಇದು ನಾ ಇದನ್ನ ನಂಬೋದಾ ಹೌದು ಮತ್ತೆ ಮನೆಯಲ್ಲಿ ಯಾರಿದ್ದಾರೆ ಹೇಳು ಎಲ್ಲರೂ ಅವರವ್ರ ಕೆಲಸದಲ್ಲಿ ಬಿಸಿ ಕಾಫಿ ಬೇಕು ಅಂತ ಹೇಳಿದ್ರೆ ನಿನಗೆ ನಾನು ಕಾಫಿ ಮಾಡ್ಕೊಡ್ಬೇಕು ಅಥವಾ ನನಗೆ ನೀನು ಮಾಡ್ಕೊಡ್ಬೇಕು ಅಷ್ಟೇ ಅಲ್ವಾ ಏನು ಹೀಗೆಲ್ಲ ಮಾತಾಡ್ತಿದ್ಯಾ ಪರವಾಗಿಲ್ಲ ಇಷ್ಟು ದಿವಸ ಆದ್ಮೇಲೆ ಕೊನೆಗೆ ಬುದ್ಧಿ ಬಂದಿದೆಯಲ್ಲ ನಿನಗೆ ಇನ್ಮೇಲಾದರೂ ಬುದ್ಧಿ ಬರಲೇಬೇಕಲ್ಲ ಶಮಿ ಮೊದಲಿನ ಥರ ಇರೋಕ್ಕಾಗತ್ತಾ ಯಾಕೋ ಶಶಿ ಯಾಕೆ ಹೀಗೆ ಮಾತಾಡ್ತಿದ್ಯಾ ಮುಂದಿನ ತಿಂಗಳಿಂದ ಮನೆ ಪರಿಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡು ಶಮಿ ಶಾಂಭವಿ ಅಕ್ಕನೂ ಕಲ್ಯಾಣಿನೂ ಮದುವೆ ಆಗಿ ಅವ್ರವ್ರ ಮನೆಗೆ ಹೊರಟೋಗ್ಬಿಡ್ತಾರೆ ಆಮೇಲೆ ಈ ಮನೇಲಿ ಚಂದ್ರಣ್ಣ ಆ್ಯಂಡ್ ಫ್ಯಾಮಿಲಿ ಅವ್ರ ಪ್ರಪಂಚದಲ್ಲಿರ್ತಾರೆ ಅಪ್ಪ ಅವ್ರ ಲೋಕದಲ್ಲಿರ್ತಾರೆ ಉಳ್ಕೊಳ್ಳೋದು ನಾನು ನೀನು ಅಷ್ಟೇ ಶಾಂಭವಿ ಅಕ್ಕ ಇದ್ದಾಗ ಎಲ್ಲಾನು ಅವಳೇ ನೋಡ್ಕೋತಿದ್ಲು ಬೆಳಗ್ಗೆ ಹೇಳ್ತಿದ್ದ ಹಾಗೆ ಅಡುಗೆ ಆಯ್ತಾ ಬಟ್ಟೆಗಳೆಲ್ಲ ಒಗ್ದಾಗಿದ್ಯಾ ಎಲ್ಲರಿಗೂ ಕಾಫಿ ತಿಂಡಿ ವ್ಯವಸ್ಥೆ ಆಯ್ತಾ ಎಲ್ಲಾನು ಇನ್ಮೇಲೆ ಯಾರು ನೋಡ್ಕೋತಾರೆ ಹೇಳು ನಾವೇ ಎಲ್ಲ ನೋಡ್ಕೋಬೇಕಲ್ಲ ಯೋಚನೆ ಮಾಡಿರಲಿಲ್ಲ ಮನೆ ಎಷ್ಟು ಖಾಲಿ ಆಗ್ಬಿಡತ್ತಲ್ವಾ ಈ ಮನೇಲಿ ಎಲ್ಲರೂ ಇದ್ರೇನೆ ಸಂಭ್ರಮ ಅಪ್ಪ ಹುಚ್ಚುಚ್ಚಾಗಿ ಮಾತಾಡ್ತಿರ್ಬೇಕು ಕಲ್ಯಾಣಿ ಮುದ್ದಾಗಿ ಇನ್ನೋಸೆಂಟ್ ಕ್ವೆಶನ್ಸ್ ಕೇಳ್ತಿರ್ಬೇಕು ಚಂದ್ರಣ್ಣ ಅಲ್ಲಿ ಕೂತ್ಕೊಂಡು ಪೇಪರ್ ಹಿಡ್ಕೊಂಡು ಏನೋ ಓದ್ತಿರ್ಬೇಕು ಮಾಲ್ತಿ ಅದಕ್ಕೆ ಎಲ್ಲದಕ್ಕೂ ಕಾಮೆಂಟ್ ಪಾಸ್ ಮಾಡ್ತಿರ್ಬೇಕು ಶಾಂಭವಿ ಅಕ್ಕ ಅವಳ ಮನೆ ತುಂಬ ಸಿಡ್ಸಿಡ ಅಂತ ಕೋಪ ಮಾಡ್ಕೊಂಡು ಓಡಾಡ್ತಿರ್ಬೇಕು ಇವೆಲ್ಲ ಇದ್ರೇನೆ ಈ ಮನೆಗೊಂದು ಕಳೆ ಇಲ್ದಿದ್ರೆ ಎಲ್ಲ ಖಾಲಿ ಖಾಲಿ ಆಗ್ಬಿಡತ್ತಲ್ವಾ ನನಗಂತೂ ಯೋಚನೆ ಮಾಡ್ತಿದ್ರೇನೆ ಅಳು ಬಂದಾಗತ್ತೆ ಶಮ್ಮಿ ಇಷ್ಟು ದಿನ ನಾವು ಯಾವುದೇ ಜವಾಬ್ದಾರಿ ಇಲ್ಲದೆ ಇದ್ವಿ ಆದರೆ ಇನ್ಮೇಲೆ ಹಾಗಿರೋಕ್ಕಾಗತ್ತಾ ಶಮ್ಮಿ
ನಮಗೆ ಬೇಕಾಗಿದ್ದನ್ನ ನಾವು ಮಾಡ್ಕೋಬೇಕು. ಶಾಂಭವಿ ಅಕ್ಕ ಇದ್ರೆ ಬೇರೆ ತರ, ಅವಳು ಸಿಡ್ಸಿಡ ಅಂತಿದ್ರು, ಕೊನೆಗೆ ನಮಗೆ ಬೇಕಾಗಿದ್ದನ್ನೇ ಮಾಡ್ತಿದ್ಲು. ಆದರೆ ಅಕ್ಕನ ಮದುವೆ ಆಗಿ ಹೋದ್ಮೇಲೆ ಮಾಲ್ತಿ ಅತ್ತಿಗೆ ಈ ಮನೆ ಯಜಮಾನ್ತಿ, ಅವ್ರ ಹತ್ರ ನಾವು ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ? ಅವ್ರು ಯಾವುದನ್ನು ಹೇಗೆ ತಗೋತಾರೋ ಯಾರಿಗೂ ಗೊತ್ತಲ್ವ. ಮೊನ್ನೆ ಆ ಬ್ಯಾಂಕ್ ವಿಷಯಕ್ಕೆ ಎಷ್ಟು ದೊಡ್ಡ ಜಗಳ ಆಗೋಯ್ತು ನೋಡು. ಅಕ್ಕ ಇದ್ರೆ ಈ ಥರ ಪ್ರಾಬ್ಲಮ್ಸ್ ಬಂದಾಗ ನಮಗೂ ಒಂಥರ ಧೈರ್ಯ ಅಲ್ವಾ? ಆದರೆ ಇನ್ಮೇಲೆ ಚಂದ್ರಣ್ಣನು ಸೂಕ್ಷ್ಮ, ಅವ್ರನ್ನೂ ಬಿಟ್ಕೊಡೋಕ್ಕಾಗಲ್ಲ, ನಮ್ಮನ್ನು ಬಿಟ್ಕೊಡೋಕ್ಕಾಗಲ್ಲ. ನಮಗೆ ಯಾರೂ ಇಲ್ದಾಗ ಆಗೋಗುತ್ತಲ್ವೇನೋ? ಹೌದು ಶಬಿ, ಮೊನ್ನೆಯಿಂದ ಅತ್ತಿಗೆ ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ ಗೊತ್ತಾ? ಇಷ್ಟು ದಿನ ಅಮ್ಮ ಇಲ್ಲ ಅನ್ನೋ ಕೊರಗಿತ್ತಷ್ಟೆ. ಆದರೆ ಅಕ್ಕ ಅಮ್ಮನ ಜಾಗದಲ್ಲೇ ನಿಂತ್ಕೊಂಡು ನಮಗೇನು ತೊಂದರೆ ಆಗದೇ ಇರೋ ಥರ ನೋಡ್ಕೋತಿದ್ಲು. ನಾನು ಬೆಳಗ್ಗೆ ಎದ್ದು ಹಾಡಕ್ಕೆ ಕೂರ್ತಿದ್ನಲ್ಲ, ಅವಾಗ ನೋಡ್ತಿದ್ದೆ ಅಕ್ಕ ಎಲ್ರಿಗಿಂತ ಮುಂಚೆ ಎದ್ದು ದೇವ್ರಿಗೆ ದೀಪ ಹಚ್ಚಿ ಬಾವಿಯಿಂದ ನೀರು ಸೇದಿ ಮನೆ ಕೆಲಸ ಎಲ್ಲ ಮಾಡಿ ಸ್ಕೂಲಿಗೆ ರೆಡಿ ಆಗೋಕ್ಕೆ ಅಂತ ಮನೆ ತುಂಬ ಓಡಾಡ್ತಿರೋಳು. ಅದನ್ನೆಲ್ಲ ನೋಡ್ತಿದ್ರೆ ಒಂಥರ ಸೆಕ್ಯೂರ್ಡ್ ಫೀಲಿಂಗ್ ಇರೋದು. ಹೋಗ್ತಾ ಬರ್ತಾ ಅಕ್ಕನ ಸುಮ್ಮನೆ ರೇಗಿಸ್ತಿದ್ನಲ್ಲ, ಬಂದು ಕಿವಿ ಹಿಂಡೋಳು. ಅಕ್ಕ ಇಲ್ದಿರುವಾಗ ಕಲ್ಯಾಣಿ ಇದನ್ನೆಲ್ಲ ಮಾಡ್ತಿದ್ಲು. ಅವರಿಬ್ರು ಇಲ್ಲದೆ ಮನೇಲಿ ಹೇಗಿರೋದು? ನಾ ಕಾಲೇಜಿಂದ ಬಂದಾಗ ದಿನ ಕೇಳೋರು ಇವತ್ತು ಕಾಲೇಜಲ್ಲಿ ಏನೇನಾಯಿತು ಅಂತ. ಈ ಮನೇಲಿ ಎಲ್ಲರೂ ಒಟ್ಟಿಗೆ ಕಾಫಿ ಕುಡಿಯೋದು, ಒಟ್ಟಿಗೆ ಊಟ ಮಾಡೋದು, ರಾತ್ರಿ 12 ಗಂಟೆವರೆಗೂ ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡ್ತಾ ನಗ್ತಾ ಇರೋದು. ಶಾಂಭವಿ ಕಲ್ಯಾಣಿ ಇರೋವರೆಗೂ ಅಷ್ಟೇ. ಇನ್ಮೇಲೆ ಇದೆಲ್ಲ ಹೋಗ್ಬಿಡತ್ತೆ. ಎಲ್ಲ ಇದ್ದು ನಾವು ಒಂಥರ ಅನಾಥರಾಗ್ಬಿಡ್ತೀವಲ್ಲ ಶಮ್ಮಿ. ಹೌದು ಶಶಿ, ಶಾಂಭವಿ ಅಕ್ಕ ನಮಗೆ ಅಮ್ಮನ ಥರ ಇದ್ಲು. ಈಗಳು ಮದುವೆ ಆಗಿ ಹೊರಟೋದ್ರೆ ಅಮ್ಮನ ಕಳ್ಕೊಂಡ್ಬಿಡ್ತೀವಿ. ಶಮ್ಮಿ, ನಾವಿನ್ಮೇಲೆ ಅಳಬಾರ್ದು, ನಾವು ಖುಷಿಯಾಗಿರ್ಬೇಕು. ನಾವು ಖುಷಿಯಾಗಿದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಇನ್ಮೇಲೆ ಒಂದು ಡಿಸೈಡ್ ಮಾಡ್ಬಿಡೋಣ ಶಮ್ಮಿ, ನಮ್ಮ ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋಣ, ಆಯ್ತಾ? ಹೌದು, ನಮ್ಮೇಲೆ ಯಾವುದು ಕಂಪ್ಲೇಂಟ್ ಇರಬಾರ್ದು, ಹಾಗಿದ್ಬಿಡೋಣ. ನೀನಾಗ್ಲಿ ನಾನಾಗ್ಲಿ ಮಾಲ್ತಿ ಅತ್ತಿಗೆ ಏನೇ ಅಂದ್ರೂ ಏನು ಮಾತಾಡೋದು ಬೇಡ,
ರಿಯಾಕ್ಟೇ ಮಾಡೋದು ಬೇಡ. ನಾವೇನಾದರೂ ಅಂದ್ರೆ ತಾನೆ ಮಾತಿಗೆ ಮಾತು ಬೆಳೆಯೋದು ಜಗಳ ಆಗೋದು. ಹೌದು ಶಮಿ, ಇಷ್ಟು ದಿವಸ ನಾವು ತುಂಬ ಮುದ್ದು ಮಾಡಿಸ್ಕೊಂಡಿದ್ದು ಜಾಸ್ತಿ ಆಯ್ತಲ್ವಾ? ಇನ್ಮೇಲಾದರೂ ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಆದರೂ ಒಂದಂತೂ ಇರುತ್ತೆ ಶಶಿ. ಏನು? ನಿನಗೆ ನಾನು ಇರ್ತೀನಿ, ನನಗೆ ನೀನು ಇರ್ತೀಯ ಅಲ್ವಾ ಯಾವಾಗಲೂ. ಹೌದು ಶಮಿ. ये झील से नीली आंखें कोई आज है इनमें गहरा तारीफ करूं क्या उसकी जिसने तुम्हें बनाया. ಅಪಾರ ಕೀರ್ತಿ ಗಳಿಸಿ ಮೆರೆದ ಭವ್ಯ ನಾಡಿದು ಕರ್ನಾಟಕವಿರುವೆ ನೃತ್ಯ ಶಿಲ್ಪ ಬಲೆಯ ಬೀಡಿದು ಅಪಾರ ಕೀರ್ತಿಯೇ ರಾಜಕುಮಾರ. ಮಕ್ಕಳು ಮಲಗಿದ್ದಾರೆ. ಇದೇನಿದು ಹಾಡೇಳ್ತಾ ಕೂತ್ಬಿಟ್ರೆ ಹತ್ತು ಮುಕ್ಕಾಲಾಯ್ತು, ಮಲ್ಕೊಳಲ್ವಾ ಯಾರುವೆ? ಒಂದ್ ರೌಂಡ್ ಮದುವೆ ಡಿಸ್ಕಷನ್ ಆಗ್ಲೇಬೇಕಲ್ಲ ಅಣ್ಣ. ಅಡುಗೆಯವ್ರಿಗೆ ಐಟಮ್ ಲಿಸ್ಟ್ ಎಲ್ಲ ಕೊಟ್ಟಿಯಾ? ಮಾತಾಡ್ದೆ. ಈಗೆಲ್ಲ ಪರ್ ಪ್ಲೇಟ್ ಚಾರ್ಜ್ ಮಾಡ್ತಾರೆ. ನಮ್ಮ ಹತ್ರ ಎರಡು ಆಪ್ಷನ್ ಇದೆ. ಒಂದು, ಇಡೀ ಅಡುಗೆ ಕಾಂಟ್ರಾಕ್ಟ್ನ ಅವ್ರಿಗೆ ಕೊಟ್ಬಿಟ್ಟು ನಾವು ತಲೆ ಕೆಡಿಸ್ಕೊಳ್ದೇ ಇರೋದು. ಇನ್ನೊಂದು, ಅವ್ರಿಗೆ ಬೇಕಾಗಿರೋ ಅಡುಗೆ ಸಾಮಾನೆಲ್ಲ ನಾವು ತಂದು ಕೊಟ್ಟು ಉಳಿದಿರೋ ಖರ್ಚಿನ ಮಾತ್ರ ಅವ್ರಿಗೆ ಕೊಡೋದು. ಅಯ್ಯೋ ಅಣ್ಣ, ನಾವು ಅಡುಗೆಯವ್ರ ಹತ್ರ ಲಿಸ್ಟ್ ತೊಗೊಂಡು ಆ ಲಿಸ್ಟ್ ತೊಗೊಂಡು ಅಂಗಡಿಗೆ ಹೋಗಿ ಅವ್ರು ಹೇಳಿರೋ ಸಾಮಾನೆಲ್ಲ ತೊಗೊಂಡು ಆಮೇಲೆ ಮತ್ತೆ ಅಡುಗೆಯವ್ರ ಹತ್ರ ಬಂದು ಅದನ್ನೆಲ್ಲ ಕೊಟ್ಟು ಅವ್ರು ಅಡುಗೆ ಮಾಡೋದು ಇದೆಲ್ಲ ತುಂಬ ಟೈಮ್ ವೇಸ್ಟ್ ಅಣ್ಣ. ಯಾವುದು ಬೇಡ, ಅವ್ರಿಗೆ ಫುಲ್ ಕಾಂಟ್ರಾಕ್ಟ್ ಕೊಟ್ಟು ನಾವು ನೆಮ್ಮದಿಯಾಗಿ ಇದ್ಬಿಡೋಣ. ಅಬ್ಬಾ, ಪಕ್ಕಾ ಸೋಮಾರ್ತನದ ಮಾತುಗಳು ಕಣ. ಏನ್ ಮಹಾ ಟೈಮ್ ವೇಸ್ಟ್ ಆಗತ್ತೆ? ನಾವೇ ಎಲ್ಲ ಸಾಮಾನು ತಂದ್ಕೊಡ್ತೀವಿ ಅಂತ ಒಪ್ಕೊಂಡ್ರೆ ಎಷ್ಟು ಉಳಿಸ್ಬಹುದು ಗೊತ್ತಾ? ಅಲ್ವಾ, ಹೋಲ್ಸೇಲ್ ಅಲ್ಲಿ ತಗೋತೀವಿ ಅಂದ್ರೆ ಆ ಭಾಸ್ಕರ್ನ ಅಂಗಡಿನಲ್ಲಿ ಎಲ್ಲ ಸಾಮಾನು ಕಡಿಮೆ ಕೊಡೋದಿಲ್ವಾ? ಆದರೆ ಅದಕ್ಕೆ ಅದರಲ್ಲೂ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅವರೇನೋ ಲಿಸ್ಟ್ ಕೊಟ್ಟಿರ್ತಾರೆ ತರಬೇಕು ಅಂತ, ನಾವು ಅಕಸ್ಮಾತ್ ಮರ್ತ್ಬಿಟ್ರೆ ಮತ್ತೆ ಅದೇ ವಿಚಾರಕ್ಕೆ ಜಗಳ. ಅಡುಗೆಯವ್ರ ಹತ್ರ ಮಾತಾಡೋಣ, ರೇಟ್ ನೋಡಿಕೊಂಡು ಡಿಸೈಡ್ ಮಾಡೋಣ. ತುಂಬ ಡಿಫ್ರೆನ್ಸ್ ಬರಲ್ಲ ಅಂದರೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ನೆಮ್ಮದಿಯಾಗಿರೋಣ. ಸರಿ, ಅದನ್ನು ನೋಡ್ಕೊಳ್ಳ. ಈಗ ಮೆನು ಏನು ಅಂತ ಡಿಸೈಡ್ ಮಾಡೋಣ. ಅಣ್ಣ, ಎಲ್ಲಾನು ಶಶಿಗೆ ಹೇಳ್ಬಿಡೋಣ, ಪ್ರೊಫೆಷನಲ್ ಆಗಿ ಮೆನು ಡಿಸೈಡ್ ಮಾಡ್ತಾನೆ. ಸಮಾರಂಭಗಳಲ್ಲಿ ಭೂರಿ ಭೋಜನ ಹೊಡಿಯಕ್ಕೆ ಅಂತಾನೆ ಹುಟ್ಟಿರೋ ಮಹಾನ್ ಭಾವ ಇವನು. ಪರವಾಗಿಲ್ಲ ಶಶಿ, ನಾಚ್ಕೋಬೇಡ, ಲಿಸ್ಟ್ ಹೇಳು. ಹೇಳ, ಉಪ್ಪು, ಉಪ್ಪಿನಕಾಯಿ, ಎರಡ್ ತರದ ಕೋಸಂಬರಿ, ನಾಲ್ಕು ತರದ ಪಲ್ಯ, ಹಪ್ಪಳ ಸಂಡಿಗೆ, ವಾಂಗಿಬಾತು, ಅನ್ನ ಸಾರು ಕೂಟು, ಆಂಬಡೆ, ಆಮೇಲೆ ನಾಲ್ಕರಿಂದ ಐದು ತರ ಸ್ವೀಟ್. ಹೌದೌದು, ನಾಲ್ಕು ತರ ಸ್ವೀಟ್ ಮಾಡಿಸ್ತಾರೆ, ಸುಮ್ಮನಿರೋ. ಜಾಸ್ತಿ ಆಯ್ತಾ? ಅಟ್ ಲೀಸ್ಟ್ ಮೂರು ತರ ಸ್ವೀಟ್ ಆದ್ರೂ ಬೇಡವೇ? ಮೂರು ತರ ಸ್ವೀಟ್ ಆದ್ರೂ ಬೇಡವೇ? ಪಾಯಸ ಬೇಕೇ ಬೇಕು. ಪಾಯಸ ಇರ್ಲೇಬೇಕು. ಆಮೇಲೆ ಸ್ವೀಟ್ ಕಾಜು ಬರ್ಫಿ ಮತ್ತೆ ಪೇಣಿ ಮಾಡಿಸಿದ್ರೆ ಹೇಗೆ? ಮಾಡಿಸು, ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಮದ್ವೆ, ಸಿಂಪಲ್ ಮದ್ವೆ ಅಂತ ಮೆನ್ಯು ತುಂಬಾ ಗ್ರ್ಯಾಂಡ್ ಆಗ್ತಾ ಇದೆ. ಮಾಲತಿ, ಮದ್ವೆ ಸಿಂಪಲ್ ಆಗಿದ್ರು ಊಟ ಚೆನ್ನಾಗಿರ್ಬೇಕು, ಅದೇ ಮುಖ್ಯ. ಊಟ ಚೆನ್ನಾಗಿರ್ಬೇಕು, ಅದೇ ಮುಖ್ಯ. ಕರೆಕ್ಟ್ ಆಗಿ ಹೇಳಿದೆ ಚಂದ್ರಕಾಂತ, ಮದ್ವೆಯಲ್ಲಿ ಊಟಾನೇ ಮುಖ್ಯ. ಆದ್ರೆ ಅದನ್ನ ಯಾರು ಅರ್ಥ ಮಾಡ್ಕೊಳ್ಳ, ಬೇರೆದಕ್ಕೆಲ್ಲ ಖರ್ಚು ಮಾಡಿ ಊಟಕ್ಕೆ ಜಿಪುಣತನ ಮಾಡ್ಬಿಡ್ತಾರೆ. ಈಗಿನ ಕಾಲದಲ್ಲಿ ಮದುವೆಯಲ್ಲಿ ಗಂಡು ಹೆಣ್ಣನ್ನು ಮಾತಾಡ್ಸೋಕ್ಕೆ ಯಾರಿಗೆ ಟೈಮ್ ಇರುತ್ತೆ ಹೇಳು? ದೊಡ್ಡ ಕ್ಯೂ ಇರುತ್ತೆ. ಹೋಗಬೇಕು, ಚೆನ್ನಾಗಿ ಊಟ ಮಾಡ್ಕೋಬೇಕು, ಬರ್ತಾ ಇರಬೇಕು. ಸದಾನಂದ ಇದ್ನಲ್ಲ ದೇವಸ್ಥಾನ ಬೀದಿಲಿ, ಅವನ ಮಗಳ ಮದುವೆಯಲ್ಲಿ ಹಾಗೆ ಊಟ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಗಂಡು ಹೆಣ್ಣನ್ನು ಮಾತಾಡ್ಸೋಕ್ಕೆ ಹೋಗಲಿಲ್ಲ.
ಮದುವೆಗೆ ಹೋದೆ, ಆನಂದವಾಗಿ ಊಟ ಮಾಡಿದೆ, ಮನೆಗೆ ಬಂದ್ಬಿಟ್ಟೆ. ಅವ್ರಿಗೂ ಸುಖ, ನನಗೂ ಸುಖ. ಅಪ್ಪ ಒಳ್ಳೆ ಕೆಲಸ ಮಾಡಿದ್ರಿ. ನಿಜವಾಗ್ಲೂ ನೀವು ಅಲ್ಲಿ ಹೋಗಿ ಏನೂ ಮಾತಾಡಿ ಬಂದಿಲ್ಲ ಅಂದರೆ ಅವ್ರು ತುಂಬ ಪುಣ್ಯ ಮಾಡಿರ್ಬೇಕು ನೋಡಿ. ಇಲ್ಲ ನೀವು ಹೋಗಿ ಮಾತಾಡಿದ್ರೆ ಆ ಮದುವೆ ಮುರಿಯೋ ಲೆವೆಲ್ಗೆ ಏನಾದರೂ ಮಾತಾಡಿ ಬರ್ತಿದ್ರಿ. ಹಲೋ. ಹಲೋ ಕಲ್ಯಾಣಿನ, ನಾನು ಮಂಗಳ. ಹೇಳಿ ಮಂಗಳತ್ತೆ. ನಿನಗಿವತ್ತು ಮಧುವಿಂದ ಏನಾದರೂ ಫೋನ್ ಬಂದಿತ್ತಾ? ಹ್ಞೂ, ಬೆಳಗ್ಗೆನೆ ಫೋನ್ ಮಾಡಿದ್ರು. ಅವರು ವೈಜಯಂತಿ ಇಬ್ಬರು ಮಾತಾಡಿದ್ರು. ಅದೇ ನಿನ್ನೆ ವೈಷ್ಣವ ದೇವಿಗೆ ಹೋಗಿ ಬಂದಿದ್ದೀವಿ, ಇವತ್ತು ದೇವ ಸೌಪರ್ಣಿಕಾ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಕ್ಕೆ ಫೋನ್ ಮಾಡಿದ್ರು. ಎಷ್ಟೊತ್ತಿಗೆ ಫೋನ್ ಮಾಡಿದ್ದೆ? ಬೆಳಗ್ಗೆ ಒಂದು 7 ಗಂಟೆ ಅಷ್ಟೊತ್ತಿಗೆ. ಯಾಕತ್ತೆ? ಇವತ್ತು ಮಧ್ಯಾಹ್ನ 3 ಗಂಟೆಗೆ ಟ್ರೈನಿಂಗ್ ಸೆಂಟ್ರಲ್ಲಿ ರಿಪೋರ್ಟ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ನಂತೆ. ರಾತ್ರಿ ಇಷ್ಟೊತ್ತಾದರೂ ಅವನಿಂದ ಏನೂ ಸುದ್ದಿ ಇಲ್ಲ. ಅವನೆಲ್ಲಿರ್ಬೋದು ಅಂತ ನಿಮಗೇನಾದರೂ ಗೊತ್ತಿದೆಯಾ ಅಂತ ಟ್ರೈನಿಂಗ್ ಸೆಂಟ್ರಿಂದ ನನಗೆ ಫೋನ್ ಬಂದಿತ್ತು. ಇಷ್ಟೊತ್ತಾದರೂ ಹೋಗಿಲ್ವಂತ? ಸರಿ, ನಾನು ಅವ್ರ ಮೊಬೈಲಿಗೆ ಫೋನ್ ಮಾಡಿ ನೋಡ್ಲಾ? ನಾನು ಆಗಲಿಂದ ಟ್ರೈ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ವೈಜಯಂತಿ ಮೊಬೈಲ್ ಕೂಡ ಅಷ್ಟೆ, ಅವಳ ತಂದೆ ತಾಯಿ ಮೊಬೈಲ್ಗೂ ಕೂಡ ಟ್ರೈ ಮಾಡ್ತಿದ್ದೀನಿ, ಸಿಕ್ತಿಲ್ಲ. ಹೌದಾ? ಏನಾಯ್ತೋ ಏನೋ. ಎಷ್ಟೊತ್ತಿಗೆ ಬರ್ತೀನಿ ಅಂತ ಏನಾದರೂ ಹೇಳಿದ್ನ? ನಾವಿರೋ 5 ಬಿಯಿಂದ 1.5 ಹವರ್ಸ್ ಡ್ರೈವ್ ಅಷ್ಟೇ. ಮಧ್ಯಾಹ್ನ 2 ಗಂಟೆಗೆಲ್ಲ ವಾಪಸ್ ಬಂದುಬಿಡ್ತೀವಿ. ಆಮೇಲೆ ಟ್ರೈನಿಂಗ್ ಸೆಂಟ್ರಿಗೆ ಹೋಗಿ ಪ್ಯಾಕಿಂಗ್ ಶುರು ಮಾಡ್ತೀನಿ ಅಂತ ಹೇಳಿದರು ಅಷ್ಟೇ. ಮತ್ತ್ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಟ್ರೈನಿಂಗ್ ಸೆಂಟರ್ನವ್ರು ಏನು ಹೇಳಿದ್ರು ಅತ್ತೆ? ಮಧು ಟ್ರೈನಿಂಗ್ ಸೆಂಟ್ರಿಂದ ಜೀಪ್ ತೊಗೊಂಡು ಹೋಗಿದ್ದಾನೆ. ಡ್ರೈವರ್ ಬೇಡ, ನಾನೇ ಡ್ರೈವ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋದನಂತೆ. ಅವರು ಆಗಲಿಂದ ಫೋನಿಗೆ ಟ್ರೈ ಮಾಡ್ತಿದ್ದಾರೆ. ಅಯ್ಯೋ, ಮಧುನೇ ಡ್ರೈವ್ ಮಾಡ್ಕೊಂಡು ಹೋದ್ರ? ಅದು ಅಲ್ಲದೆ ಆ ಏರಿಯಾದಲ್ಲಿ ಏನೂ ಹೇಳೋಕ್ಕಾಗಲ್ಲ, ಅದಕ್ಕೆ ಹೆಚ್ಚು ಕನ್ಸರ್ನಿಂದ ನಿಮ್ಗೆ ಫೋನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ನಂಗೆ ಭಯ ಆಗ್ತಿದೆ ಕಲ್ಯಾಣಿ. ಅಯ್ಯೋ ದೇವ್ರೆ, ಮತ್ತಿವಾಗ ನನಗೇನು ಗೊತ್ತಾಗ್ತಿಲ್ಲ. ಬೇರೆ ಇನ್ಫಾರ್ಮೇಶನ್ ಬರೋವರೆಗೂ ಏನು ಮಾಡೋದು ಅಂತ. ಒಂದು ನಿಮಿಷ, ಮೊಬೈಲ್ ರಿಂಗ್ ಆಗ್ತಿದೆ. ಹಲೋ, ಮುಕುಂದ. ಇಲ್ಲ, ನೀನು ಇಲ್ಲೇ ಬಂದ್ಬಿಡು. ನಂಗೆ ತುಂಬ ಭಯ ಆಗ್ತಿದೆ. ಒಂದು ನಿಮಿಷ. ಹಲೋ ಕಲ್ಯಾಣಿ. ಹೇಳಿ ಅತ್ತೆ. ಮುಕುಂದ ಫೋನ್ ಮಾಡಿದ್ದಾನೆ, ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಆಯ್ತತ್ತೆ, ಏನಾದರೂ ಇನ್ಫಾರ್ಮೇಷನ್ ಬರ್ತಿರೋ ಹಾಗೆ ತಿಳಿಸ್ಬಿಡಿ. ಆಯಿತು. ನೀನು ಅಷ್ಟೇ, ನಿನಗೇನಾದರೂ ಗೊತ್ತಾದರೆ ತಕ್ಷಣ ನಂಗೆ ಫೋನ್ ಮಾಡು. ಸರಿ. ಹಲೋ. ಏನಾಯ್ತಂತೆ ಕಲ್ಯಾಣಿ? ಅಕ್ಕ, ಮಂಗಳತ್ತೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನನಗೂ ತುಂಬ ಭಯ ಆಗ್ತಾ ಇದೆ ಅಕ್ಕ. ಏನಾಯ್ತಂತೆ? ಮಧು ಟ್ರೈನಿಂಗ್ ಸೆಂಟರಿಂದ ಫೋನ್ ಬಂದಿದ್ದಂತೆ. 3 ಗಂಟೆಗೆ ರಿಪೋರ್ಟ್ ಮಾಡ್ಕೋತೀನಿ ಅಂದವನು ಇನ್ನು ಹೋಗಿಲ್ವಂತೆ. ಒಂದು ಮೊಬೈಲ್ ಟ್ರೈ ಮಾಡ್ಬೋದಲ್ಲ. ಇಲ್ಲ ಶಮಿ, ಅವರೆಲ್ಲ ಟ್ರೈ ಮಾಡಿದ್ದಾರಂತೆ. ಮಧು ಫೋನು, ವೈಜಯಂತಿ ಫೋನು, ವೈಜಯಂತಿ ಅಪ್ಪ ಅಮ್ಮ ಫೋನು, ಎಲ್ಲ ಸ್ವಿಚ್ ಆಫ್ ಆಗಿದೆಯಂತೆ. ಕಲ್ಯಾಣಿ, ನೀನು ಟ್ರೈ ಮಾಡಿ ನೋಡು. ಮಾ
ಬೆಸ್ಟ್ ಆಫ್ ಅಂತ ಬರ್ತಿದೆ. ತುಂಬಾ ಭಯ ಆಗ್ತಾ ಇದೆ ಅಕ್ಕ. ಹೆದರ್ಕೊಳ್ಳೋದು ಏನಾಗಿದೆ ಕಲ್ಯಾಣಿ? ಏನೂ ಆಗಿರಲ್ಲ, ಧೈರ್ಯವಾಗಿರು. 3 ಗಂಟೆಗೆ ರಿಪೋರ್ಟ್ ಮಾಡ್ಕೋತೀನಿ ಎಂದೂ ಇನ್ನೂ ಅಲ್ಲಿಗೆ ಹೋಗೇ ಇಲ್ವಂತೆ. ಎಲ್ಲರೂ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ. ಜೀಪ್ನ ಮಾತನೇ ಓಡಿಸ್ಕೊಂಡು ಹೋಗಿದ್ದಾನಂತೆ. ಏನಾಗಿರುತ್ತೋ ಏನೋ.